ರಾಗ ನನಗೆ ನೀನ್ ಬೇಕಾಗಿಲ್ಲ. ಈ ವನವಾಸ ಉಪವಾಸ ಈ ನೋವು ಇದೆಲ್ಲ ಯಾಕೆ ರಾಗ ನನಗೆ? ನಾನು ಏನಂತ ತಪ್ಪು ಮಾಡಿದ್ದೀನಿ? ನಿನ್ನ ಪ್ರೀತಿ ಮಾಡಿದ್ದೆ ತಪ್ಪ. ಬೇಡಪ್ಪ ಬೇಡ, ನೀನ್ ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ಇನ್ಮೇಲೆ ನಾವು ಒಂದಾಗದೇ ಬೇಡ ರಾಗ. ಸಾರಿ ಅತ್ತೆ, ತುಂಬಾ ಮಾತಾಡ್ಬಿಟ್ಟೆ, ಆದ್ರೆ ಕರೆಕ್ಟ್ ಆಗಿ ಮಾತಾಡಿದೀನತ್ತೆ. ನನ್ಗೆ ಇವಾಗ ಅರ್ಥ ಆಗ್ತಿದೆ ನೀವ್ ಯಾಕೆ ರಾಗನ ಹತ್ರ ಮಾತು ಬಿಟ್ರಿ ಅಂತ. ನನ್ಗೆ ಲೇಟ್ ಆಗಿ ಅರ್ಥ ಆದ್ರು ಕರೆಕ್ಟ್ ಆಗಿ ಅರ್ಥ ಆಗಿದೆ ಅತ್ತೆ. ಇವಳು ಎಲ್ರು ನಿಮ್ದಿನ ಹಾಳು ಮಾಡ್ಬಿಟ್ಲು ಅತ್ತೆ, ಎಲ್ರು ನಿಮ್ದಿನ ಹಾಳು ಮಾಡ್ಬಿಟ್ರು. ಇನ್ಮೇಲೆ ನನಗೆ ಯಾವ ಗೋಳು ಇಲ್ಲ, ಯಾವ ತಲೆನೋವು ಇಲ್ಲ. ಐ ಆಮ್ ಫ್ರೀ ಬರ್ಡ್, ಹ್ಯಾಪಿಯಾಗಿ ಆರಾಮಾಗಿರ್ತೀನಿ. ಫ್ರೀ ಬರ್ಡ್, ಫುಲ್ ನೆಮ್ಮದಿ ನನಗೆ ಇನ್ಮೇಲೆ. ರಾಗ ನನ್ ನೆಮ್ಮದಿ ಆಗಿರ್ತೀನಿ, ನೆಮ್ಮದಿ ಆಗಿರ್ತೀನಿ. ಮುಗ್ದೋಯ್ತೀನಿ, ಫುಲ್ ಹ್ಯಾಪಿ ನಾನು. ಏನಾಯ್ತು ಅಂತ ಹೇಳು ಸಿಂಧು. ಅಕ್ಕ ತಂಗಿರಿಬ್ರು ಮಾತಾಡ್ತಾ ಇರೋದು ನೋಡಿದ್ರೆ, ನೀನ್ ಆದಿ ಜೊತೆ ಮಾತಾಡಿದ್ ನೋಡಿದ್ರೆ, ನನ್ನಿಂದ ಏನು ಮುಚ್ಚಿಡ್ತಾ ಇದ್ದೀರಾ? ರಾಗ ಸುಮ್ ಸುಮ್ನೆ ಮನೆಗೆ ಬಂದಿಲ್ಲ. ಆದಿ ರಾಗನ್ ಮಾತ್ ಕೇಳ್ತಾ ಇದ್ರೆ ಅವರಿಬ್ರು ನಡುವೆ ಏನು ದೊಡ್ಡ ಜಗಳ ನಡೆದಿದೆ, ಅದಕ್ಕೆ ರಾಗ ಮನೆ ಬಿಟ್ಟು ಬಂದಿದ್ದಾಳೆ. ಇಷ್ಟೊತ್ತು ನಡೆದಿದ್ದೆಲ್ಲ ಸತ್ಯನ ಸಿಂಧು? ನಿನ್ನೆ ಕೇಳ್ತಾ ಇರೋದು ಸತ್ಯನ? ಹೌದಮ್ಮ, ಇದು ಸತ್ಯ ಸತ್ಯ ಸತ್ಯ. ಏನ್ ನಡೀತು ಅನ್ನೋದನ್ನ ಸರಿಯಾಗಿ ಹೇಳು. ಆದಿ ಅವರು ನಿನ್ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ ಅಂತ ರಾಗನ್ಗೆ ಹೇಳಿದ್ರು. ಅದಕ್ಕೆ ರಾಗ, ನಿಮ್ಗ್ ನನ್ ಜೊತೆ ಬಾಳೋದಕ್ ಇಷ್ಟ ಇಲ್ಲ ಅಂದ್ರೆ ನನಗೂ ಇಷ್ಟ ಇಲ್ಲ ಅಂತ ಹೇಳಿ ಬಂದ್ಬಿಟ್ಲಮ್ಮ. ಅಂದ್ರೆ ಅವರಿಬ್ರು ದೂರ ಆಗೋದು?
ಸಿಂಧು, ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಲ್ಲ, ಆದಿ ರಾಗ ದೂರ ಆಗೋದಕ್ಕೆ ಕಾರಣ ಏನು? ಕಾರಣ ಇಲ್ಲದೆ ಇರುತ್ತೆ ನಮ್ಮ. ಆ ಕಾರಣನೇ ಏನು ಅಂತ ನಾನು ಕೇಳ್ತಾ ಇರೋದು. ಮಾವನು ರಾಗನ್ನ ಸೊಸೆ ಅಂತ ಒಪ್ಕೊಳ್ಳಿಲ್ಲ. ಅತ್ತೇನು ಇತ್ತೀಚೆಗೆ ಅವಳನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ರು. ಆದಿನೂ ಅಷ್ಟೇ, ಇತ್ತೀಚೆಗೆ ರಾಗನ್ನ ಇಷ್ಟಪಡ್ತಾ ಇರಲಿಲ್ಲ. ಇಲ್ವೇ, ನನ್ಗೆ ಇದು ನಂಬೋಕಾಗ್ತಾ ಇಲ್ಲ. ಯಾವುದು ನಂಬೋದಿಲ್ವಾ? ಆದಿಗೆ ರಾಗನ್ ಕಂಡ್ರ ಆಗಲ್ಲ ಅನ್ನೋದು. ಆದಿ ರಾಗನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಹೌದಮ್ಮ, ಪ್ರೀತಿಸ್ತಾ ಇದ್ರು, ಆದ್ರೆ ಈಗಲ್ಲ. ಅಂತದ್ ಏನಾಯ್ತು ಸಿಂಧು ಅವರಿಬ್ರ ನಡುವೆ? ಅದನ್ನ ನಿನ್ನ ಹತ್ರ ಹೇಗ್ ಹೇಳೋದು? ಇದ್ರಲ್ಲಿ ಆದಿದ್ ಯಾವ ತಪ್ಪು ಇಲ್ಲ ಅಕ್ಕ. ನನಗೆ ಆದಿ ಜೊತೆ ಬಾಳೋಕೆ ಇಷ್ಟ ಇರಲಿಲ್ಲ. ಅದಕ್ಕೆ ನನಗೆ ಅತ್ತೆ ಮಾವನ ಮೇಲೆ ದ್ವೇಷ ಇರುತ್ತರ ಅವ್ರ ಜೊತೆ ಮಾತಾಡ್ತೆ. ಆದಿಗೂ ಮೇಘನ್ಗೂ ಏನೋ ಸಂಬಂಧ ಇದೆ ಅನ್ನೋ ತರನೂ ಮಾತಾಡ್ದೆ. ಅದಕ್ಕೆ ಆದಿ ಹಳೆ ವಿಷಯ ಎಲ್ಲ ಎತ್ತಿ ನನ್ ಮೇಲೆ ನಂಬಿಕೆ ಇಲ್ಲ ಅನ್ನೋ ತರ ಮಾತಾಡಿದ್ರಮ್ಮ. ಹೆಂಡತಿ ಮೇಲೆ ನಂಬಿಕೆ ಇಲ್ದೇ ಇರೋ ಗಂಡಿನ ಜೊತೆ ನಾನು ಹೇಗ್ ಬಾಳಿ, ಹೇಗ್ ಬದುಕಲಿ ಅಮ್ಮ? ಅದಕ್ಕೆ ನನಗೆ ಆದಿ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ. ಅವರು ಸಹ ನಿನ್ ಜೊತೆ ನನಗ್ ಬಾಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ನಂಬಿಕೆ ಇಲ್ದೇ ಇರೋ ಕಡೆ ಸಂಬಂಧಗಳು ಶಾಶ್ವತವಾಗಿ ಉಳ್ಕೊಳ್ಳಲ್ಲ ಅಮ್ಮ. ವಿಶಾಲ ಫೋನ್ ಮಾಡ್ತಿದ್ದಾಳೆ. ಹೇಳು ವಿಶಾಲು. ಏನತ್ಕೆ ಇದೆಲ್ಲ? ನಮ್ ರಾಗನ್ನ ಮನೆ ಬಿಟ್ಟು ಕಳಿಸ್ಬಿಟ್ರ? ನಿನಗ್ ತಲೆ ನೆಟ್ಟಿಗಿದೆ ತಾನೇ? ನಾವ್ಯಾಕ ಅವಳನ್ ಮನೆ ಬಿಟ್ಟು ಕಳ್ಸೋಣ? ನೀವ್ ಕಳಿಸ್ತಾ ಇದ್ರೆ ಅವಳಾಗೆ ಹೇಗ್ ನಮ್ ಮನೆಗ್ ಬರ್ತಾಳೆ ಹೇಳಿ? ವಿಶಾಲು, ನಾನ್ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊ. ನೀನು ಏನೇನೋ ಮಾತಾಡಿ ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಮಾಡ್ಬೇಡ. ಆದಿ ಮತ್ತೆ ರಾಗ ಇಬ್ರು ಜಗಳ ಆಡ್ಕೊಂಡು ದೂರ ಆಗ್ಬೇಕು ಅಂತ ಅವರೇ ನಿರ್ಧಾರ ಮಾಡ್ಕೊಂಡಿದ್ರು. ಅವ್ರು ಮಾಡ್ತಾರೆ, ಮನೆ ಹಿರಿಯರಾಗಿ ನೀವೇನು ಮಾಡ್ಲಿಲ್ವಾ? ನಾವಿದ್ರ ಬಗ್ಗೆ ಏನು ಮಾತೆ ಆಡಿಲ್ಲ ಅನ್ನೋ ಹಾಗೆ ನೀನ್ ಮಾತಾಡ್ಬೇಡ ನನ್ನ ಹತ್ರ. ಮತ್ತೆ ಇದನ್ನೆಲ್ಲ ನೋಡಿದ್ರೆ ಏನು ಅಂತ ಅನ್ಕೋಬೇಕದ್ಕೆ? ಹಾಗೇನಾದ್ರೂ ನಿನ್ ಮನ್ಸಲ್ಲಿದ್ರೆ ಅದನ್ನ ಈಗಿನ ಕಿತ್ತು ಬಿಸಾಕು. ಅವರಿಬ್ರು ಜಗಳ ಆಡ್ಬೇಕಾದ್ರೆ ರಾಗನ್ಗೂ ಸಾಕಷ್ಟು ಹೇಳಿದ್ವಿ, ಆದಿಗೂ ಬೇಕಾದಷ್ಟು ಹೇಳಿದ್ವಿ. ಸಿಂಧು ಅಲ್ಲೇ ಇದ್ಲಲ್ಲ, ಅವಳನ್ನೇ ಕೇಳು ನೀನು. ರಾಗ ಒಬ್ಳೇ ಅಲ್ಲ ವಿಶಾಲು, ಸಿಂಧುನು ಜೊತೆನಲ್ಲಿ ಸೇರ್ಕೊಂಡು ಆದಿ ಮೇಲೆ ಇಲ್ದೆ ಇರೋ ಆರೋಪ ಹೊರಿಸಿದ್ದಾರೆ. ಆದಿ ಕೋಪದಲ್ಲಿ ಒಂದು ಮಾತಾಡಿದ್ರೆ ನಿನ್ನ ಮಗಳು ಹತ್ತು ಮಾತು ಮಾತಾಡಿದಾಳೆ. ಹಾಗೆ ಒಬ್ರಿಗೊಬ್ರು ಜಗಳ ಆಡ್ಕೊಂಡು ರಾಗ ನಿನ್ ಜೊತೆ ಬಾಳೋಕೆ ಆಗೋದಿಲ್ಲ ಅಂತೇಳಿ ನಿಮ್ ಮನೆಗೆ ಬಂದಿದ್ದಾಳೆ. ಸರಿ ಅದ್ಕೆ, ಇಷ್ಟೆಲ್ಲ ನಡೆದಾಗ ಅಣ್ಣ ಮನೆಯಲ್ಲೇ ಇದ್ರು ತಾನೆ? ಆದಿ ಕೆನ್ನೆಗೆ ರಾಗನ್ ಕೆನ್ನೆಗೆ ಬಾರಿಸಿ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ರಾಗ ಮನೆ ಬಿಟ್ಟು ಹೋಗೋದನ್ನ ತಡಿಬೋದಾಗಿತ್ತು ಅಲ್ವಾ? ಯಾಕತ್ಗೆ ಸುಮ್ನೆ ಆಗ್ಬಿಟ್ರಿ? ಮಾತಾಡಿ,
ಆ ಪರಿಸ್ಥಿತಿಯಲ್ಲಿ ನಿಮ್ಮಣ್ಣ ಏನು ಮಾತಾಡಕ್ ಆಗ್ತಿರ್ಲಿಲ್ಲ ವಿಶಾಲು. ಯಾಕೆ ಯಾಕೆ ಆಗ್ತಾ ಇರ್ಲಿಲ್ಲ ಅದ್ಗೆ? ಆ ದಿನ ರಾಗ ಇಬ್ರು ಪ್ರೀತಿ ಮದ್ವೆ ಆಗ್ಬೇಕಾದ್ರೆ ನಿಮ್ಮಣ್ಣನ್ ಕೇಳಿದ್ರ? ಈಗ ಅವ್ರು ಬೇರೆ ಆಗ್ತೀನಿ ಅಂತಿರ್ಬೇಕಾದ್ರೆ ನಿಮ್ಮಣ್ಣ ಅಡ್ಡ ಬರಕ್ಕಾಗತ್ತ? ಅವರಿಬ್ರು ಪ್ರೀತಿ ಮದ್ವೆ ಆಗೋದು ಅವರ ನಿರ್ಧಾರ ಹೇಗಾಗಿತ್ತೋ ಹಾಗೆ ಅವರಿಬ್ರು ದೂರ ಆಗೋದು ಕೂಡ ಅವ್ರದೇ ಸ್ವಂತ ನಿರ್ಧಾರ ಆಗಿತ್ತು ವಿಶಾಲು. ಅವರಿಬ್ರೆ ಈ ನಿರ್ಧಾರಕ್ಕೆ ಬಂದಿರುವಾಗ ನಾನಾಗ್ಲಿ ನಿಮ್ಮಣ್ಣ ಆಗ್ಲಿ ಮಾತಾಡಕ್ ಸಾಧ್ಯನಾ? ಹೇಗ್ ಸಾಧ್ಯ ಇಲ್ಲ ಅದ್ಗೆ? ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲ. ರಾಗಾನ ನಮ್ಮನೆ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ. ಹೀಗಿರುವಾಗ ನಾನು ಅವಳನ್ನ ಹೋಗ್ಬೇಕಾದ್ರೆ ಹೇಗ್ ತಡೀಲಿ ಅಂತ ನಿಮ್ಮಣ್ಣ ಕೇಳಿದ್ರು. ಇದಕ್ ನಾನು ಏನ್ ಉತ್ತರ ಹೇಳಿ? ಚೆನ್ನಾಗಿದೆ ಅದ್ಕೆ ಇದೆಲ್ಲ. ಅಣ್ಣ ಹೇಳ್ತಾರೆ ಅಂತ ನೀವ್ ಹೇಳ್ತಿರೋ ಉತ್ತರ ಇದು. ಅದ್ಗೆ ಈ ವಿಚಾರದಲ್ಲಿ ಅಣ್ಣ ದೊಡ್ಡವರಾಗಿ ನಡ್ಕೊಳ್ಲಿಲ್ಲ, ಆದೀಗ ಅಪ್ಪ ಆಗಿ ನಡ್ಕೊಳ್ಲಿಲ್ಲ, ರಾಗಂಗ್ ಮಾವಾಗ್ ನಡ್ಕೊಳ್ಲಿಲ್ಲ. ರಾಗನ್ನ ಅವ್ರ ಸೊಸೆ ಅಂತ ಒಪ್ಕೊಂಡಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇವರಿಬ್ರು ಬೇರೆ ಆಗೋದನ್ನ ನಿಂತ್ಕೊಂಡು ಸುಮ್ನೆ ನೋಡ್ತಾ ಇದ್ರ? ನೀವು ಅಣ್ಣ ಇಷ್ಟು ವರ್ಷ ಸಂಸಾರ ಮಾಡಿದಿರಲ್ಲ, ಆಗ ನಿಮ್ಮಿಬ್ಬರ ನಡುವೆ ಸಮಸ್ಯೆ ಬರ್ಲೇ ಇಲ್ವಾ? ಆಗ ನೀವಿಬ್ರು ದೂರ ಆಗೋಗಿದ್ರ ಅದ್ಗೆ? ಮಾತ್ ಬರ್ತಿಲ್ವಾ ಅದ್ಗೆ? ಇಲ್ಲ, ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರನೇ ಇಲ್ವಾ? ಆದಿ ರಾಗ ದೂರ ಆಗೋದಕ್ಕೆ ನಮ್ಮ ಅಣ್ಣನೇ ಕಾರಣನೇನು ಅಂತ ನನಗೆ ಅನುಮಾನ ಬರ್ತಾ ಇದೆ. ವಿಶಾಲು, ನಿನ್ ಮಗಳಿಗೆ ಹೀಗಾಯ್ತಲ್ಲ ಅನ್ನೋ ನೋವಿಗೆ ಏನೇನೋ ಮಾತಾಡ್ಬೇಡ. ಈ ವಿಷಯ ನಿಮ್ಮ ಅಣ್ಣನ್ ಗೊತ್ತಾದ್ರೆ ಎಷ್ಟು ಕೋಪ ಮಾಡ್ಕೊಳ್ತಾರೆ ಗೊತ್ತಾ? ಅವ್ರು ನನ್ ಮೇಲೆ ಕೋಪ ಮಾಡ್ಕೊಳಕ್ ಇನ್ನೇನತ್ಗೆ ಉಳಿದಿದೆ? ಇದನ್ನೆಲ್ಲ ನೇರವಾಗಿ ಕೇಳ್ಬೇಕು ಅಂತ ನಾನ್ ಮೊದ್ಲು ಅಣ್ಣಂಗೆ ಫೋನ್ ಮಾಡಿದೆ. ಅವ್ರು ನನ್ ಫೋನ್ ರಿಸೀವ್ ಮಾಡ್ಲಿಲ್ಲ, ಅದಕ್ಕೆ ನಿಮಗ್ ಮಾಡಿದೆ. ನನಗೆ ನನ್ ಮಗಳು ನಿಮ್ಮನೇಲಿ ಸಂತೋಷವಾಗಿ ಬಾಳ್ಬೇಕು ಅನ್ನೋದೇ ಆಸೆ ಅದ್ಕೆ. ಆದಿ ರಾಗನ್ ಮದ್ವೆನ ಅಣ್ಣ ಇವತ್ತಲ್ಲ ನಾಳೆ ಒಪ್ಕೋತಾರೆ, ರಾಗನ್ನ ಸೊಸೆ ಅಂತ ಸ್ವೀಕಾರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನನ್ನ ನಂಬಿಕೆ ಎಲ್ಲ ಸುಳ್ಳಾಗೋಯ್ತು. ರಾಗ ನಿಮ್ಮನೇಲಿ ಸಂತೋಷವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಅಣ್ಣ ಹೇಳಿದ್ದಕ್ಕೆಲ್ಲ ನನ್ನ ತಲೆ ಆಡಿಸ್ದೆ. ಅವ್ರು ಕೋಪ ಮಾಡಿಕೊಂಡು ನನ್ನ ಹತ್ರ ಮಾತಾಡಬೇಡ ಅಂದಾಗ್ಲೂ ನಾನು ಸುಮ್ಮನೆ ಇದ್ದೆ ಅಷ್ಟೇ. ಯಾಕೆ ರಾಗ ನಿಮ್ಗೆಲ್ಲ ಹತ್ರ ಆಗ್ಲಿ ಅಂತ, ನಮ್ಮ ಮನೆಗ್ ಬರಬೇಡ, ನನಗ್ ಮುಖ ತೋರಿಸ್ಬೇಡ ಅಂತ ಅವಳಿಂದನೂ ದೂರ ಉಳ್ಕೊಂಡ್ಬಿಟ್ಟೆ. ಈ ತ್ಯಾಗಕ್ಕೆಲ್ಲ ಬೆಲೆನೆ ಇಲ್ದೇ ಇರೋ ಹಾಗೆ ಮಾಡ್ಬಿಟ್ರಲ್ಲ ಅದ್ಕೆ. ಸಿಂಧು ರಾಗ ಇಬ್ರು ಈ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ರು. ಆದಿ ರಾಗ ದೂರ ಆಗಿರೋ ವಿಷಯನೇ ನನಗ್ ಗೊತ್ತಿರ್ಲಿಲ್ಲ, ಅದ್ ನನಗ್ ಗೊತ್ತಾಗಿದ್ದ ಇವಾಗ್ಲೆ, ಅದು ಆದಿಯಿಂದ. ಆದಿ ಕುಡ್ಕೊಂಡು ನಮ್ಮನೆ ಎದುರು ಬಂದ್ ಗಲಾಟೆ ಮಾಡಿ ಅವರಿಬ್ರು ದೂರ ಆಗಿರೋ ವಿಷಯ ಹೇಳ್ದಾಗ್ಲೆ ನನಗ್ ಗೊತ್ತಾಗಿದ್ದು ಆದಿ ರಾಗ ಬೇರೆ ಆಗಿದ್ದಾರೆ ಅಂತ. ನೋಡಿ ಅದ್ಕೆ, ಸಾಸ್ವೆ ಇಲ್ದೆ ಹೇಗ್ ಸಂಸಾರ ಇರೋದಿಲ್ವೋ ಹಾಗೆ ಜಗಳ ಇಲ್ದೆ ಯಾವ ದಾಂಪತ್ಯನು ಇರೋದಿಲ್ಲ. ನನ್ ಮಾತು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನೀವು ಅಣ್ಣ ಮನಸ್ ಮಾಡಿದ್ರೆ ಆದಿ ರಾಗನ ಒಂದ್ ಮಾಡ್ಬೋದು ಅದ್ಗೆ. ನಾನು ಈ ಮಾತನ್ನ ಹೇಳಿದೆ ಅಂತ ನೀವು ಅಣ್ಣಂಗೆ ಹೇಳಿ, ನಾನೇ ನಾಳೆ ಬಂದು ನೇರವಾಗಿ ವಿಚಾರ ಮಾತಾಡ್ತೀನಿ. ಎಲ್ಲ ಸರಿಯಾಗಿದ್ದಿದ್ರೆ ಗಂಡನ ಮನೇಲಿ ನಗ್ನಗ್ತ ಸಂಸಾರ ಮಾಡ್ಕೊಂಡಿರ್ಬೇಕಾಗಿತ್ತು ಇಷ್ಟೊತ್ತಿಗೆ, ಆದ್ರೆ ಅದಾಗ್ಲಿಲ್ಲ. ನಿನ್ನ ದುರಾದೃಷ್ಟನೋ ಅಥವಾ ನಾನ್ ಮಾಡಿದ ಪಾಪನೋ ಗೊತ್ತಿಲ್ಲ. ತಂದೆ ತಾಯಿ ಮಾಡಿದ ಪಾಪನ ಮಕ್ಕಳು ಅನುಭವಿಸ್ತಾರೆ ಅನ್ನೋ ಮಾತಿದೆ. ಯಾವ ಜನ್ಮದಲ್ಲಿ ನಾನು ಯಾವ ಗಂಡ ಹೆಂಡತಿ ಬೇರೆ ಬೇರೆ ಆಗೋದಕ್ಕೆ ಕಾರಣ ಆಗಿದ್ನೋ ಏನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನನ್ನ ಮಗಳಿಗೆ ಗಂಡನಿಂದ ದೂರ ಆಗೋ ಪರಿಸ್ಥಿತಿ ಬಂದಿದೆ. ನಿನ್ನ ಸ್ಥಿತಿ ನೋಡ್ತಾ ಇದ್ರೆ
ನನ್ ಕರಳು ಕಿತ್ತು ಬರ್ತಾ ಇದೆ ಮಗಳೇ. ನಿನ್ನ ಸ್ಥಿತಿಗೆ ನಾನೇ ನೇರವಾಗಿ ಕಾರಣ ಅಂತ ತಿಳ್ಕೊಂಡಿದ್ದೆ. ಯಾಕೆಂದ್ರೆ ನನಗೆ ನನ್ನ ಅಣ್ಣನ ಪ್ರೀತಿನೇ ದೊಡ್ಡದು ಅಂತ ತಿಳ್ಕೊಂಡಿದ್ದೆ. ಅಣ್ಣನ ಪ್ರೀತಿಗೋಸ್ಕರ ನಿನಗೆ ಇಲ್ಲದೆ ಇರೋ ನೋವನ್ನೆಲ್ಲ ನಾನು ಕೊಟ್ಬಿಟ್ಟೆ. ನೀನು ನಿನ್ನ ಗಂಡನಿಂದ ದೂರ ಆಗೋದಕ್ಕೆ ನಾನು ಕಾರಣ ಆಗ್ಬಿಟ್ನಲ್ಲ ಅನ್ನೋ ನೋವು ನನಗೆ ಕಾಡ್ತಾ ಇದೆ. ನಿನಗಾಗ್ತಾ ಇರೋ ಅನ್ಯಾಯದ ವಿರುದ್ಧ ಒಬ್ಬ ತಾಯಿಯಾಗಿ ನಾನು ನಿನ್ನ ಪರವಾಗಿ ನಿಲ್ಬೇಕಾಗಿತ್ತು. ನಿನ್ನಿಂದ ಯಾವ ತಪ್ಪು ಆಗಿಲ್ಲ, ನನ್ನಿಂದನೇ ಎಲ್ಲ ತಪ್ಪು ಆಗಿರೋದು. ದಯವಿಟ್ಟು ನನಗೆ ಕ್ಷಮಿಸ್ತೀಯ ರಾಗ, ನನಗೆ ಕ್ಷಮಿಸ್ಬಿಡು ಕಂದ. ಕ್ಷಮಿಸ್ಬಿಡು ರಾಗ. ನನ್ನ ಜೀವನದಲ್ಲಿ ಇಂಥ ಒಂದು ಗಳಿಗೆ ಬರುತ್ತೆ ಅಂತ ನಾನು ಯೋಚನೆನೇ ಮಾಡಿರ್ಲಿಲ್ಲ ಅಮ್ಮ. ಕ್ಷಮಿಸ್ತೀಯ ರಾಗ. ಅಯ್ಯೋ ಅಮ್ಮ, ನೀನ್ ಯಾಕಮ್ಮ ಕ್ಷಮೆ ಕೇಳ್ತೀಯ? ಅಮ್ಮನಾಗಿ ನಿನಗೆ ತುಂಬಾ ನೋವು ಕೊಟ್ಬಿಟ್ಟೆ ಕಣೆ. ಅಳಬೇಡ ಅಮ್ಮ, ಆದಿ ನನ್ನ ಕತ್ತಿಗೆ ತಾಳಿ ಕಟ್ಟಿದಾಗಿಂದ ನೀನ್ ನನ್ನ ಜೊತೆ ಮಾತಾಡ್ಲಿಲ್ಲ. ನೀನ್ ನನ್ನ ಮಗಳಲ್ಲ ಅಂತ ನನ್ನನ್ನು ದೂರ ಮಾಡಿಬಿಟ್ಟೆ. ಆದ್ರೆ ಈಗ ನಾನು ಆದಿಯಿಂದ ದೂರ ಆದ್ಮೇಲೆ ನೀನ್ ನನ್ನನ್ನು ನನ್ನ ಮಗಳು ಅಂತ ಒಪ್ಕೊಂಡಿದ್ಯಾ? ನನ್ನ ಜೊತೆ ಮಾತಾಡ್ತಿದ್ಯಾ? ಆದಿಯಿಂದ ದೂರ ಆದ್ರೆ ಮಾತ್ರ ನೀ ನನ್ನ ನನ್ ಮಗಳು ಅಂತ ಒಪ್ಕೋತೀಯ ಅಂತ ಗೊತ್ತಿದ್ರೆ ನಾನ್ ಯಾವತ್ತೋ ಆದಿಯಿಂದ ದೂರ ಆಗ್ಬಿಡ್ತಿದ್ದೆ. ಯಾಕೆ ಹೀಗ್ ಮಾತಾಡ್ತಾ ಇದೀಯ ರಾಗ? ನಿನ್ ತಾಯಿಯಾಗಿ ನಾನಿದ್ದೀನಿ. ಮಗಳ ಜೀವನ ಸರಿ ಮಾಡೋದಕ್ಕೆ ಏನೇನ್ ಮಾಡ್ಬೇಕೋ ಎಲ್ಲ ನಾನ್ ಮಾಡ್ತೀನಿ. ನಿನ್ ಮನಸ್ಸಿನಲ್ಲಿ ಯಾವ ನೋವು ಇಟ್ಕೊಳ್ದೆ ಸಂತೋಷವಾಗಿರು. ನೀನೊಬ್ಳು ನನ್ ಜೊತೆ ಇದ್ರೆ ನನಗ್ ಆನೆ ಬಲ ಇದ್ದ ಹಾಗೆ ಇನ್ ಯಾರು ನನಗ್ ಬೇಡ ಅಮ್ಮ. ಆದ್ರೆ ಅಮ್ಮ, ಇನ್ ಯಾವತ್ತೂ ನೀನ್ ನನ್ ಜೊತೆ ಮಾತಾಡಲ್ಲ ಅಂತ ಹೇಳ್ಬಾರ್ದು. ನನ್ ಮನ್ಸಿಗೆ ತುಂಬಾ ನೋವಾಗುತ್ತೆ ಅಮ್ಮ. ನೀವಿಬ್ರು ಹೀಗ್ ಮಾತಾಡ್ತಾ ಇರೋದ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಇದಕ್ಕೆಲ್ಲ ಕಾರಣ ನೀನೇ ಅಕ್ಕ. ಥ್ಯಾಂಕ್ ಯು.
ಮೇಘ, ನನ್ ಮನ್ಸಲ್ಲಿ ಒಂದ್ ಭಾವನೆ ಬರ್ತದೆ ಹೇಳ. ಹೇಳಿ ಮವ. ನಿನ್ ತರ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನನ್ ರಾಗನ್ ಮುಂದೆ ಜಾಮ್ ಜಾಮ್ ಅಂತ ಓಡಾಡ್ತೀನಿ. ನಿನ್ ತರ ಒಳ್ಳೆ ಹುಡುಗಿ ಯಾಕೆ, ನಾನ್ ನಿನ್ನೇ ಮದುವೆ ಆಗ್ತೀನಿ. ಇದಕ್ ನೀನ್ ಒಪ್ಗೆನಾ ಮವ? ನಿಮ್ ಮಾತು ನಿಜಾನಾ? ನಾನ್ ನಿನ್ನೆ ಮದುವೆ ಆಗೋದು, ನಿನ್ನೆ ಮದುವೆ ಆಗೋದು, ನಿನ್ನೆ ಮದುವೆ ಆಗೋದು.